ಟಿವಿ ನಡೆಸ್ತಾ ಇರುವಂತಹ ನಮ್ಮ ಎಂಎಲ್ಎ ಸಮೀಕ್ಷೆಗೆ ಜನರಿಂದ ಬಹಳ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇರುವಂತದ್ದು. ಈಗ ನಮ್ಮ ಎಂಎಲ್ಎ ಪವರ್ ಟಿವಿಯ ಸಮೀಕ್ಷೆಯ ರಿಸಲ್ಟ್ ಕೊಪ್ಪಳ ಕ್ಷೇತ್ರದ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುವಂತಹ ಸಮಯ. ಈ ರಿಸಲ್ಟ್ ಅನ್ನು ಕೊಡೋದಕ್ಕೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನನ್ನ ಕೊಲೀಗ್ ರಾಮ್ ರೆಡ್ಡಿ ಇದ್ದಾರೆ. ಓವರ್ ಟು ಯು ರಾಮ್. ಥ್ಯಾಂಕ್ ಯು ರಜನಿ. ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಉತ್ತಮವಾದಂತಹ ಬೆಂಬಲ ಸಿಗ್ತಾ ಇದೆ. ಈಗಾಗಲೇ ಕೊಪ್ಪಳ ಕ್ಷೇತ್ರದ ಸಮೀಕ್ಷೆ ಮುಕ್ತಾಯ ಆಗಿರೋದು. ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಭರ್ಜರಿ ಸ್ಪಂದನೆ ಸಿಕ್ಕಿದೆ. ಕೊಪ್ಪಳ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ. ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೆ ಈ ಸಮೀಕ್ಷೆ ನಡೆಯಿತು. ಸಾವಿರಾರು ಕರೆಗಳು ಬಂದಿವೆ. ಕೊಪ್ಪಳ ಸಮೀಕ್ಷೆಯಲ್ಲಿ ಯಾರ ಪರ ಜನಾಭಿಪ್ರಾಯ ಇದೆ, ಹಾಗಾದ್ರೆ ಜನರ ಒಲವು ಯಾವ ಅಭ್ಯರ್ಥಿಯ ಪರವಾಗಿದೆ, ಕಾಂಗ್ರೆಸ್ ಜೆಡಿಎಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವಾಗಿದೆ, ಯಾರಿಗೆ ಸೋಲಾಗಿದೆ, ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಭರ್ಜರಿ ಸ್ಪಂದನೆ ಅಂತೂ ಸಿಗ್ತಾ ಇದೆ. ಸಾವಿರಾರು ಕರೆಗಳು ಬಂದಿವೆ. ಕೊಪ್ಪಳದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ನೇರವಾದಂತಹ ಫೈಟ್ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಮಂಜುಳಾ ಅಮರೇಶ್ ಅವರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರಾಘವೇಂದ್ರ ಹಿಟ್ನಾಳ್ ಶಾಸಕರು ಸ್ಪರ್ಧೆಯಲ್ಲಿದ್ದಾರೆ. ಜೆಡಿಎಸ್ ಪಕ್ಷದಿಂದ ಕಣದಲ್ಲಿದ್ದಾರೆ ಸಿವಿ ಚಂದ್ರಶೇಖರ್. ಕೊಪ್ಪಳ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳು 8,554. ಜೆಡಿಎಸ್ ಪಕ್ಷದ ಪರ ದಾಖಲಾದ ಮತಗಳು 3,052. ಕೊಪ್ಪಳದಿಂದ ಬಿಜೆಪಿ ಪರ ಬಂದಂತಹ ಮತಗಳು 1,902. ಕಾಂಗ್ರೆಸ್ ಪಕ್ಷದ ಪರ 3,512 ಮತಗಳು ದಾಖಲಾಗಿವೆ. ಇತರೆ ಅಭ್ಯರ್ಥಿಗಳ ಪರ ಕೇವಲ 88 ಮತಗಳು ಮಾತ್ರ ದಾಖಲಾಗಿವೆ. ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಗೆ 460 ಮತಗಳ ಮುನ್ನಡೆ ಈ ಸಮೀಕ್ಷೆಯಲ್ಲಿ ಸಿಕ್ಕಿದೆ. ಮಂಜುಳಾ ಅಮರೇಶ್ ಪರ ದಾಖಲಾದ ಶೇಕಡಾವಾರು ಮತಗಳು 22%. ರಾಘವೇಂದ್ರ ಹಿಟ್ನಾಳ್ ಶಾಸಕರ ಪರ 41% ಮತಗಳು ದಾಖಲಾಗಿವೆ. ಸಿವಿ ಚಂದ್ರಶೇಖರ್ ಪರ ದಾಖಲಾದ ಮತಗಳು 36%. ಇತರೆ ಅಭ್ಯರ್ಥಿಗಳ ಪರ 1% ಮತಗಳು ಮಾತ್ರ ಇಲ್ಲಿ ದಾಖಲಾಗಿವೆ. ಅಂದ್ರೆ ಇಲ್ಲಿ ಶಾಸಕರಿದ್ದಾರಲ್ಲ ರಾಘವೇಂದ್ರ ಹಿಟ್ನಾಳ್, ಅವರ ಪರವಾಗಿನೇ ಜನಾಭಿಪ್ರಾಯ ಇದೆ. ಈ ಬಾರಿ ಕೊಪ್ಪಳದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಜಿದ್ದಾಜಿದ್ದಿನ ಫೈಟ್ ಇದೆ. ಜಿದ್ದಾಜಿದ್ದಿಯಲ್ಲಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಗೆ ಮುನ್ನಡೆ ಸಿಕ್ಕಿದೆ. ಹಾಲಿ ಶಾಸಕ ಕಾಂಗ್ರೆಸ್ನ ರಾಘವೇಂದ್ರ ಹಿಟ್ನಾಳ್ ಪರ ಮತದಾರರು ಹೆಚ್ಚಿನ ಬಲವನ್ನ ತೋರಿಸಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ಗೆ ಭರ್ಜರಿ ಪೈಪೋಟಿ ನೀಡಿದ್ದಾರೆ ಜೆಡಿಎಸ್ ಅಭ್ಯರ್ಥಿ. ಕಾಂಗ್ರೆಸ್ ಜೆಡಿಎಸ್ ಮಹಾಸಮರದಲ್ಲಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಬಿಜೆಪಿ. ಬಹಳ ಇಂಟ್ರೆಸ್ಟಿಂಗ್ ಇದು. ಈ ಒಂದು ಕ್ಷೇತ್ರದಲ್ಲಿ ಗಮನಿಸ್ತಾ ಇದ್ದೀವಿ ಬಿಜೆಪಿಯ ಅಭ್ಯರ್ಥಿ ಮಂಜುಳಾ ಅವರ ಪರವಾಗಿ 22% ಮತಗಳು ದಾಖಲಾದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಹಾಲಿ ಶಾಸಕರು ರಾಘವೇಂದ್ರ ಹಿಟ್ನಾಳ್ ಅವರ ಪರವಾಗಿ 41% ಮತಗಳು ದಾಖಲಾಗಿವೆ. ಇನ್ನು ಜೆಡಿಎಸ್ ಅಭ್ಯರ್ಥಿ ಸಿವಿ ಚಂದ್ರಶೇಖರ್ ಅವರ ಪರವಾಗಿ 36% ಮತಗಳು ದಾಖಲಾಗಿವೆ. ಇತರೆ ಅಭ್ಯರ್ಥಿಗಳು ಇಲ್ಲಿ ಲೆಕ್ಕಕ್ಕಿಲ್ಲ. ಅಂದ್ರೆ ರಾಘವೇಂದ್ರ ಹಿಟ್ನಾಳ್ ಏನು ಹಾಲಿ ಶಾಸಕರಿದ್ದಾರಲ್ಲ ಅವರ ಪರವಾಗಿ ಆ ಒಂದು ಕ್ಷೇತ್ರದ ಜನ, ಕೊಪ್ಪಳ ಕ್ಷೇತ್ರದ ಜನ ಈ ಬಾರಿಯೂ ಕೂಡ ಹೆಚ್ಚಿನ ಒಲವನ್ನ ತೋರಿಸಿದ್ದಾರೆ.